नमस्ते। वेलकम सर। थैंक यू। प्लीज कम सर। थैंक यू। ಮಾನ್ಯ ವಿದ್ಯಾಮಂತ್ರಿಗಳಾದ ಜಿ ಕೆ ಹರಿಕೃಷ್ಣ ಅವರು ಈಗ ತಮ್ಮ ಕೈಯಾರ ಅರ್ಹತಾ ಪತ್ರಗಳನ್ನು ನೀಡಬೇಕು ಅಂತ ನಾನು ಅವರಲ್ಲಿ ವಿನಂತಿಸ್ಕೋತೀನಿ. ಎಸ್ ಗಣೇಶ್, ಎಂಎಸ್ಸಿ. ಗುಡ್, ಥ್ಯಾಂಕ್ ಯು ಸರ್. ನೌ ಸಿ ಗಾಯತ್ರಿ, ಎಂಎಸ್ಸಿ. ಥ್ಯಾಂಕ್ ಯು ಸರ್. ಜಿ ಗುರುಪ್ರಸಾದ್, ಎಂಎಸ್ಸಿ, ಗೋಲ್ಡ್ ಮೆಡಲಿಸ್ಟ್ ಆಫ್ ದ ಇಯರ್. ಇಡೀ ಸ್ಟೇಟ್ಗೆ ಈ ಹುಡುಗ ಗೋಲ್ಡ್ ಮೆಡಲಿಸ್ಟ್ ಅಂದ್ರೆ ನಂಗೆ ನನ್ನ ತಮ್ಮನೇ ಮೆಡಲ್ ತಗೊಂಡಷ್ಟು ಖುಷಿ ಆಗ್ತಾ ಇದೆ. ಗ್ರೇಟ್. ಮೈ ಡಿಯರ್ ಸ್ಟೂಡೆಂಟ್ಸ್, ಯು ಆರ್ ದ ಫ್ಯೂಚರ್ ಆಫ್ ಅವರ್ ನೇಷನ್. ಹೊರಗಿನ ಪ್ರಪಂಚದಲ್ಲಿ ಎಷ್ಟೋ ಕೆಲಸಗಳು, ಸರ್ಕಾರದ ಇಲಾಖೆಗಳು ನಿಮ್ಮಂಥ ಅತ್ಯುನ್ನತ ವಿದ್ಯಾವಂತ ಮಕ್ಕಳ ಆಗಮನಕ್ಕಾಗಿ ಕಾಯ್ತಾ ಇದೆ. ಈ ದೇಶ ನಿಮ್ಮದು, ಭವಿಷ್ಯ ನಿಮ್ಮದು, ದೇಶದ ಬುನಾದಿ ನಿಮ್ಮ ಕೈಲಿದೆ. ಯು ಆರ್ ದ ಪಿಲ್ಲರ್ಸ್ ಆಫ್ ಇಂಡಿಯಾ. Constitutive India needs the real constructors like you. Stop it! Hey, Kichano. Students are the future of the nation. We are the pillars of India. Constitutive India needs real constructors like us, huh? But your bloody system and political pimps like you are the biggest obstructions for that. Kicha. Shh, sir, please. Do you remember me, sir? Ignoring napak barbodu. 2000-2001, academic year, the pillar of India. Agina bharatada aadhara stambha, adukke aadhara ee gold medal. Idinna nan kutkige hakbekar neenu nanna hogalidu. The same speech, the same style, ella adene aadre. Keltara hudugaru hosobru, hosa gold medalist. ಫ್ರೆಂಡ್ಸ್, ಇಷ್ಟೊತ್ತು ಇವನು ಬಿಟ್ನಲ್ಲ, ಅದನ್ನೆಲ್ಲ ನಂಬಿಟ್ಟು ಈ ದೇಶದ ಮೇಲೆ ಸಿಗೋ ಕೆಲಸದ ಮೇಲೆ ಒಂದು ಅನನ್ಯವಾದ ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಂಬೇಡಿ. ನೀವು ಡ್ಯೂ ಯು ನೋ ದ ವ್ಯಾಲ್ಯೂ ಆಫ್ ದಿಸ್ ಗೋಲ್ಡ್ ಮೆಡಲ್? ಅ ಬಿಗ್ ಝೀರೋ. ಈ ಮೆಡಲ್ನ, ಈ ಸರ್ಟಿಫಿಕೇಟ್ಸ್ನ ತೊಗೊಂಡೋಗಿ ಯಾರು ಮುಂದಾದ್ರೂ ನಿಂತ್ಕೊಂಡು ಐ ಆಮ್ ಸೋ ಅಂಡ್ ಸೋ ಅ ಗೋಲ್ಡ್ ಮೆಡಲಿಸ್ಟ್ ಅಂತ ಹೇಳಿದ್ರೆ ಪಕ್ಕ ಕರ್ಕೊಂಡೋಗಿ ಎಲ್ಲಿ ಮಾಡಿಸ್ಕೊಂಡೆ, ಎಷ್ಟಿಟ್ ಮಾಡಿಸ್ಕೊಂಡೆ, ಡಿಸೈನು ಸಖತ್ತಾಗಿದೆ, 18 ಕ್ಯಾರೆಟ್ 24 ಕ್ಯಾರೆಟ್ ಅಂತ ಕೆರೆದು ನೋಡೋ ನನ್ನ ಮಕ್ಕಳೇ ಜಾಸ್ತಿ ಇದ್ದಾರೆ. ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಹಿಡಿದು ಈ ಯೂನಿವರ್ಸಿಟಿ ವರೆಗೂ ನಾ ಸಂಪಾದನೆ ಮಾಡಿರೋ ಸರ್ಟಿಫಿಕೇಟ್ಸ್ ತೂಕ ಎಷ್ಟು ಗೊತ್ತಾ? 5 kg 468 gram. ಬೆಲೆ 5 paisa ಇಲ್ಲ. ನೀವು ಈ 3 ಲಕ್ಷ ಲೋನ್ ಕೊಡ್ತೀರಲ್ಲ ಸೆಲ್ಫ್ ಎಂಪ್ಲಾಯ್ಮೆಂಟ್ ಸ್ಕೀಮ್ ಅಂದ್ಬಿಟ್ಟು ನಮಗೆ, ಅದು ಒಬ್ರು ಕೈಗೆ ಹೋಗಿ ಅಲ್ಲಿ ಇಲ್ಲಿ ಅಂತ ತಿಂದು ತೇಗಿ ಜೀರ್ಣಾಗಿ ವಾಪಸ್ ನಮ್ಮ ಕೈಗೆ ಬರೋಸೊಳಗೆ 30,000 ಆಗಿರುತ್ತೆ. 30,000 ಅದನ್ನ ಹಿಡ್ಕೊಂಡು ಏನು ಗಿಣಿಶಾಸ್ತ್ರ ಹೇಳಬೇಕು, ಇಲ್ಲ ಗೆಣಸ್ಕೇರಿತ ಕೂತ್ಕೋಬೇಕು. ನೋಡಿ, 2 ವರ್ಷದಿಂದ ನನ್ನ ಕೆಲಸಕ್ಕಾಗಿ ಅಲ್ಲಾಡ್ತಾ ಇದ್ದೀನಲ್ಲ, ಆ ಎಕ್ಸ್ಪೀರಿಯನ್ಸ್ ಮೇಲೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ನಾವು ಓದೋದು ನಮ್ಮ ತಾಯಿ 2 ಹೊತ್ತು ಊಟ ಹಾಕೋ ಓದಾದ್ರೆ ಸಾಕು, ನಮ್ಮ ತಂದೆಗೆ ಊರ್ಗೋಲ್ ಆಗಷ್ಟು ಓದಾದ್ರೆ ಸಾಕು, ಅದನ್ನ ಬಿಟ್ಕೊಂಡು ಏನೋ ಕನಸುಗಳನ್ನ ಕಾಣ್ತಾ ನನ್ನ ಮಗನೇನೋ ಸಾಧಿಸ್ಬಿಡ್ತೀವಿ ಅಂತ ಓದ್ತೀವಲ್ಲ, ಓದು, ಯಾವ ಉಪಯೋಗಕ್ಕೂ ಬರಲ್ಲಮ್ಮ. ಈಗಲೇ ಹೇಳ್ತೀನಿ ಕೇಳಿ, ಎಲ್ಲ ವೇಸ್ಟು. ಇಲ್ಲಿ ಬುದ್ಧಿಗೆ ಯಾವ ನನ್ನ ಮಕ್ಕಳು ಬೆಲೆ ಕೊಡೋದಿಲ್ಲ. ಲಂಚ ಲಂಚ ಅದೆಲ್ಲರಿಗೂ ಬೇಕು, ಎಲ್ರಿಗೂ ಸಲ್ಲತ್ತದು. ಪ್ರತಿ ವರ್ಷ ಹೀಗೆ ಆಕ್ಟ್ ಮಾಡ್ತಾ ಇದ್ರೆ ನಮ್ಮ ರಿಯಾಕ್ಷನ್ಸ್ಗಳು ಹೀಗೆ ಇರ್ತವೆ. ಓದೋರಿಗೆಲ್ಲ ಕೆಲಸ ಕೊಡ್ತೀವಿ ಅನ್ನೋ ಗ್ಯಾರಂಟಿ ಕೊಟ್ಟಿಲ್ವಲ್ಲ ಅಂತ ನೀವೇನಾದ್ರೂ ನಮಗೆ ಹೇಳಿದ್ರೆ, ಒಂದು ಕೆಲಸ ಮಾಡಿ, ಈ ಚಿಕ್ಕ ಪುಟ್ಟ ಕೆಲಸ ಮಾಡಿಕೊಂಡು ಈ ಜೀವನ ನಡೆಸೋದಕ್ಕೆ 10th standard ಅನ್ನೋ ಬೇಸಿಕ್ ನಾಲೆಜ್ ನಮಗೆ ಸಾಕು. ಈ PUC ಯೂನಿವರ್ಸಿಟಿ ಅಂತ ಕಟ್ಕೊಂಡು ಏನು ನೀವು ಮರಿತಾ ಇದ್ರಲ್ಲ, ಅದನ್ನ ಕಿತ್ ಬಿಸಾಕಿ ನೀವು. ಸ್ಟಾಪ್ ದಿಸ್ ನಾನ್ಸೆನ್ಸ್ ಅಂಡ್ ಸ್ಟಾಪ್ ದಿಸ್ ಯೂನಿವರ್ಸಿಟಿ. ಸೈಸೆ ಹಾಗೆ ಮಾಡೋಕ್ಕಾಗಿಲ್ಲ ಅಂದ್ರೆ ರಿಸೈನ್ ಮಾಡಿ ಕೇಳಿ ಅವನಿಗೆ. It's okay. Dug it.